ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಲವು ಮಾತೇನು ನೀ ನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯರಾದಂತಹ ಎಲ್ಲ ಪೂಜ್ಯರಲ್ಲಿ ಅವಧೂತರಲ್ಲಿ ಸಾಧು ಸಂತರಲ್ಲಿ ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಇವತ್ತು ಹೊಳೆಯಾಲೂರಿನ ಎಚ್ಚರ ಸ್ವಾಮಿಗಳು ಏನು ಕುಷ್ಟಗಿ ತಾಲೂಕಿನ ಮೊಗಲಾಯಿಯಲ್ಲಿ ಜನಿಸಿರ್ತಾರೆ. ಆಗಿನ ಸಂದರ್ಭದೊಳಗೆ ಮೊಗಲಾಯಿ ಅಂಥೇಳಿ ಕರೀತಿದ್ದ ಪ್ರದೇಶ ಈಗ ಅದಕ್ಕೆ ಹೆಸರು ಲಿಂಗನ ಬಂಡಿ ಅಂಥೇಳಿ ಕರೀತಾರೆ. ಬಹಳ ಪ್ರಸಿದ್ಧವಾದಂತಹ ತೀರ್ಥಕ್ಷೇತ್ರ ಲಿಂಗನ ಬಂಡಿ. ಮೌನೇಶ್ವರರು ತಿಂತಣಿಯಲ್ಲಿ ಸ್ಥಿರವಾಗಿ ನಿಲ್ಲಿಸಿದಾರೆ. ವರ ಬೇಕಾದ್ರೆ ವರವಿಗೆ ಬಾ ಅಂದಾರೆ. ಗೋನಾಳದಲ್ಲಿ ಜನಿಸ್ತಾರೆ, ಲಿಂಗನ ಬಂಡಿಯಲ್ಲಿ ಮೆರೀತಾರ ಅಂಥೇಳಿ ಒಂದು ಮಾತದ. ಅಂತಹ ಲಿಂಗನ ಬಂಡಿಯಲ್ಲಿ ಜನಿಸಿದಂತಹ ಎಚ್ಚರ ಸ್ವಾಮಿಗಳು ಬಾಲ್ಯದಲ್ಲಿ ಬಹಳ ಅದ್ಭುತವಾದಂತಹ ಪವಾಡವನ್ನು ಮಾಡಿದ ವಿಚಾರವನ್ನು ಈಗಾಗಲೇ ಮೊದಲಿನ ಭಾಗದೊಳಗೆ ನಾನು ಹೇಳಿದ್ದೆ. ಯಾವಾಗ ಆ ಲೀಲೆಯನ್ನು ತೋರಿಸ್ತಾರ ಆವಾಗ ಅವರ ಹೆಸರು ನಾಡಿನಾದ್ಯಂತ ಉತ್ತರ ಕರ್ನಾಟಕದ ಭಾಗದೊಳಗೆ ಪ್ರಸಿದ್ಧ ಆಗ್ತದೆ. ತದನಂತರದಲ್ಲಿ ಬೆಳೀತಾ ಬೆಳೀತಾ ನೋಡ್ರಿ, ತನ್ನ ತಮ್ಮನಾದಂತಹ ಉಳಿವಪ್ಪಯ್ಯನ ಜೊತೆ ಸೇರಿ ಹಲವಾರು ಕ್ಷೇತ್ರಗಳ ಭೇಟಿಯನ್ನು ಕೊಡ್ತಾರೆ. ಉಳಿವಪ್ಪಯ್ಯಗ ಗೊತ್ತಿರ್ತೈತಿ ನನ್ನ ಅಣ್ಣ ಎಷ್ಟು ಶಕ್ತಿಶಾಲಿ ಎಂತಹ ವ್ಯಕ್ತಿ ಅನ್ನೋದು. ನಾನು ಅಣ್ಣನ ಜೊತೆ ಇದ್ರೆ ಅಣ್ಣನಿಂದಲೇ ನನಗೆ ಸಿದ್ಧಿ ಆಗ್ತೈತಿ ಅನ್ನುವಂಥದ್ದು ತಮ್ಮನಾದಂತಹ ಉಳಿವಪ್ಪಯ್ಯನಿಗೂ ಗೊತ್ತಿತ್ತು. ಅದಕ್ಕೆ ಅಣ್ಣ ತಮ್ಮ ಇಬ್ಬರೂ ಕೂಡಿ ಹಲವಾರು ಕ್ಷೇತ್ರಗಳ ಸಂಚಾರ ಮಾಡ್ತಿದ್ರು. ಸಂಚಾರ ಮಾಡ್ತಾ ಮಾಡ್ತಾ ಒಂದು ಅದ್ಭುತವಾದಂತಹ ಕ್ಷೇತ್ರಕ್ಕೆ ಬರ್ತಾರೆ. ಬಹಳ ಪ್ರಸಿದ್ಧಿಯಾದಂತಹ ಕ್ಷೇತ್ರ ಯಾವುದು ಅಂತಂದರೆ ಗದ್ದನಕೇರಿ. ಗದ್ದನಕೇರಿ ಇದು ಬಾಗಲಕೋಟೆ ತಾಲೂಕಿನ ಒಂದು ಸಣ್ಣ ಗ್ರಾಮ. ಗದ್ದನಕೇರಿಯೊಳಗೆ ಆಗಿನ ಸಂದರ್ಭದೊಳಗೆ ಮಹಾಪುರುಷ ಮಳೆಪ್ಪಜ್ಜ ಅಥವಾ ಮಳೆಯಪ್ಪಜ್ಜ ಅಂಥೇಳಿ ಒಬ್ಬರಿದ್ದರು. ಈ ಗದ್ದನಕೇರಿ ಮಠದ ಇತಿಹಾಸವನ್ನು ಮುಂದಿನ ದಿನಗಳಲ್ಲಿ ನಾನು ಹೇಳ್ತೀನಿ. ಯಾಕಂದರೆ ಗದ್ದನಕೇರಿ ಮಠ ಅಂತಂದ್ರೆ ಎಂತಹ ಶಕ್ತಿಶಾಲಿ ಅನ್ನೋದು ಅದನ್ನು ನೀವು ತಿಳಿದುಕೊಳ್ಳೇಬೇಕು. ಅಷ್ಟು ಅದ್ಭುತವಾದಂತಹ ಕ್ಷೇತ್ರ ಗದ್ದನಕೇರಿ. ಹಲವಾರು ಮಹಾಪುರುಷರು ಅಲ್ಲಿ ಅವತಾರವೆತ್ತಿ ತಮ್ಮ ಲೀಲೆಗಳನ್ನು ತೋರಿಸಿ ಹೋಗಿದ್ದಾರೆ. ಅಂಥವರಲ್ಲಿ ಪ್ರಸಿದ್ಧರಾದವರು ಮಳೆಯಪ್ಪಜ್ಜ ಅಥವಾ ಮಳೆಪ್ಪಜ್ಜ ಅಂಥೇಳಿ ಕರೀತಾರೆ. ಈ ಅಣ್ಣ ತಮ್ಮರಿಬ್ಬರು ಕೂಡಿ ಎಚ್ಚರ ಸ್ವಾಮಿಗಳು ಮತ್ತು ಉಳಿಯಪ್ಪಯ್ಯ ಇವರಿಬ್ಬರು ಕೂಡಿ ಸಂಚಾರ ಮಾಡ್ಕೊತ ಮಾಡ್ಕೊತ ಗದ್ದನಕೇರಿಗೆ ಬಂದರು. ಆ ಗದ್ದನಕೇರಿಯೊಳಗೆ ಆ ಮಳೆಪ್ಪಜ್ಜನವ್ರಿಗೆ ಭೇಟಿ ಆಗಬೇಕು ಅನ್ನೋದು ಅವ್ರ ಉದ್ದೇಶ ಆಗಿತ್ತು. ಬಂದರು ಗದ್ದನಕೇರಿಗೆ ಬಂದು ಮಳೆಪ್ಪಜ್ಜನವರು ಇರುವಂತಹ ಆ ಮಠದೊಳಗೆ ಬಂದು ಒಂದೆರಡು ದಿವಸ ವಾಸ ಮಾಡಬೇಕು ಅಂಥೇಳಿ ಅಲ್ಲಿ ಉಳ್ಕೊಂಡ್ರು. ಅಲ್ಲಿ ನೋಡ್ರಿ, ಗದ್ದನಕೇರಿಯೊಳಗೆ ಅದು ಒಂದು ತಪೋಭೂಮಿ, ಅದಾಗಲೇ ಹೆಸರು ಮಾಡಿರುವಂತಹ ಪ್ರಸಿದ್ಧ ಸ್ಥಳ ಅಂತ ನಾನು ಈಗಾಗಲೇ ಹೇಳಿದೆ. ಇವರು ಹೋದ ತಕ್ಷಣ
ಆ ಗದ್ದನಕೇರಿ ಮಠದೊಳಗೆ ಕೀರ್ತನೆಗಳು ಭಜನೆಗಳು ಎಲ್ಲ ನಡೀತಿದ್ದು. ಜನರು ಸಾಗರೋಪಾದಿಯಲ್ಲಿ ಬಂದು ಅಲ್ಲಿ ಗುಂಪು ಗುಂಪಾಗಿ ತಮ್ಮ ಬಿಡಾರಗಳನ್ನು ಹೂಡಿಕೊಂಡು ಆ ಮಠಕ್ಕೆ ನಡ್ಕೊಂಡು ತಮ್ಮ ಇಷ್ಟಾರ್ಥಗಳನ್ನು ಅಲ್ಲಿ ಪೂರೈಸ್ಕೋತಿದ್ರು. ಬಹಳ ಅದ್ಭುತವಾದಂತಹ ಮಠ ಗದ್ದನಕೇರಿ ಮಠ. ಅಲ್ಲಿ ಇವರು ಹೋದ ಸಂದರ್ಭದೊಳಗೆ ಏನಾಗಿತ್ತು ಅಂತ, ಶ್ರಾವಣ ಮಾಸ. ಶ್ರಾವಣ ಮಾಸ ಅಂತಂದ್ರೆ ನಿಮಗೆ ಗೊತ್ತದ, ಈ ಶ್ರವಣ ಮಾಡುವಂತಹ ಸಮಯ, ಆಧ್ಯಾತ್ಮಿಕ ಪ್ರವಚನಗಳು ಭಜನೆ ಕೀರ್ತನೆಗಳು ಎಲ್ಲ ನಡೆಯುವಂತಹ ಮಾಸ, ಶುರುವಾಗುವಂತಹ ಮಾಸ ಶ್ರಾವಣ ಮಾಸ. ಶ್ರಾವಣ ಅಂತಂದ್ರೆ ಶ್ರವಣ ಮಾಡುವುದು ಒಂದು, ಶ್ರವಣ ಅಂದರೆ ಕೇಳುವುದು, ಹಿತವಚನಗಳನ್ನು ಪ್ರವಚನಗಳನ್ನು ಕೀರ್ತನೆ ಭಜನೆಗಳನ್ನು ಮಾಡುವಂತಹ ಸಮಯ. ಮಠದೊಳಗೂ ಎಲ್ಲ ನಡೀತಿತ್ತು, ಎಲ್ಲ ಮಠದೊಳಗೆ ಕೀರ್ತನೆ ಅನ್ನ ಸಂತರ್ಪಣೆ ಸಪ್ತಾಹಗಳು ಎಲ್ಲ ನಡೀತಿದ್ದು. ಇಂಥ ಸಂದರ್ಭದೊಳಗೆ ನೋಡ್ರಿ, ಒಂದು ಸೋಮವಾರ ದಿವಸ, ಶ್ರಾವಣ ಸೋಮವಾರ ಬಹಳ ಪವಿತ್ರ ದಿವಸ, ಶ್ರಾವಣ ಸೋಮವಾರ ದಿವಸ ಎಲ್ಲ ಕೀರ್ತನೆ ಭಜನೆ ಅನ್ನ ಪ್ರಸಾದ ಎಲ್ಲ ಮುಗೀತು. ಮುಗೀತು, ಮುಗಿದ ನಂತರ ಆ ಮಠದೊಳಗೆ ಎಚ್ಚರ ಸ್ವಾಮಿಗಳು ಮತ್ತು ತಮ್ಮ ಉಳಿಯಪ್ಪಯ್ಯ ಇಬ್ಬರು ಕೂಡ ಕುಂತಿದ್ರು. ಮಳೆಪ್ಪಜ್ಜನವರು ತಮ್ಮ ಎಲ್ಲ ಪಾಠ ಪ್ರವಚನ ಅದು ಇದು ಎಲ್ಲ ಮುಗಿಸ್ಕೊಂಡು ಬಂದು ಅವರು ಮಠದೊಳಗೆ ಕುಂತಿದ್ರು. ಯಾಕೋ ಏನೋ ಎಚ್ಚರ ಸ್ವಾಮಿಗಳಿಗೆ ಅವ್ರನ್ನ ನೋಡಿದ ಕೂಡಲೇ ಇವರ ಸೇವೆಯನ್ನ ಮಾಡಿ ಇವರನ್ನ ನಾನು ಗುರುವಾಗಿ ಪಡ್ಕೋಬೇಕು ಅನ್ನುವಂಥದ್ದು ಅವ್ರ ಮನಸ್ಸಿನೊಳಗೆ ಬಂತು. ಹಿಂಗಾಗಿ ನಾನು ಮಠದೊಳಗೆ ಇರ್ತೀನಿ, ನಿಮ್ಮ ಸೇವೆಯನ್ನ ಮಾಡ್ತೀನಿ ಅಂತೇಳಿ ಎಚ್ಚರ ಸ್ವಾಮಿಗಳು ಅಂದಾಗ ಮಳೆಪ್ಪಜ್ಜನವರು ಅಂದ್ರು, ಆಯ್ತಪ್ಪ ನಿನ್ನ ಇಚ್ಛೆ ಹಂಗೈತೆ ಹಂಗಾಗಲಿ ಇರು ಅಂತೇಳಿ ಇರ್ಲಿಕ್ಕೆ ಅವಕಾಶ ಮಾಡಿಕೊಟ್ರು. ಆದರೆ ಶಿಷ್ಯನನ್ನಾಗಿ ಇನ್ನೂ ಸ್ವೀಕಾರ ಮಾಡಿರಲಿಲ್ಲ ಅವ್ರನ್ನ. ಹೀಗಿದ್ದಾಗ ನೋಡ್ರಿ ರಾತ್ರಿ ಸಮಯ ಆಗಿತ್ತು. ರಾತ್ರಿ ಸಮಯ ಏಕಾಏಕಿ ಶ್ರಾವಣ ಮಾಸ ನಿಮಗೆ ಗೊತ್ತದ, ಗುಡುಗು ಸಹಿತವಾದಂತಹ ಮಳೆ ಪ್ರಾರಂಭ ಆಗುವಂಥ ಸಮಯ ಅದು. ಹಂಗೆ ಅಲ್ಲಿ ಗದ್ದನಕೇರಿಯೊಳಗೆ ಭಾಳ ಗುಡುಗು ಸಿಡಿಲು ಕೇಳಿಸ್ಲಿಕ್ಕೆ ಶುರು ಮಾಡ್ತು, ಗಾಳಿ ಬರಲಿಕ್ಕೆ ಶುರು ಮಾಡಿತು. ಇನ್ನೇನು ಮಳೆ ಶುರುವಾಗಬೇಕಾಗಿತ್ತು. ಮಳೆಪ್ಪಜ್ಜನವ್ರು ಅಂದರು, ನೋಡಪ್ಪ ಇನ್ನೇನು ಮಳೆ ಎಲ್ಲ ಪ್ರಾರಂಭ ಆಗುವಂಗೆ ಕಾಣಿಸ್ತದೆ, ಎಲ್ಲ ಮಠದೊಳಗಿನ ಭಕ್ತರೇನಿದ್ದೀರಿ ನಿಮ್ಮ ನಿಮ್ಮ ಮನೆಗೆ ಹೋಗ್ರಿ, ಮಳೆ ಬತ್ತಂದ್ರೆ ಮತ್ತೆ ನಿಮ್ಗೆ ಹೋಗಲಿಕ್ಕೆ ಅನುಕೂಲ ಆಗೋದಿಲ್ಲ ಅಂಥೇಳಿ ಎಲ್ಲ ಭಕ್ತಾದಿಗಳು ಮಠದವರು ಏನು ಬೇರೆ ಊರಿಗೆ ಹೋಗೋರಿದ್ರು ಅವ್ರನ್ನೆಲ್ಲ ಕಳಿಸ್ಕೊಟ್ರು. ಕಳಿಸ್ಕೊಟ್ರು ಅವರು ಹೋಗೋ ತಡ ಇಲ್ಲದೆ ಇಷ್ಟು ಜೋರಾಗಿ ಮಳೆ ಬರಲಿಕ್ಕೆ ಶುರು ಮಾಡಿತು. ಅತಿಯಾದ ಮಳೆ, ಆ ಮಳೆ ಬರಲಿಕ್ಕೆ ಶುರು ಆದ ತಕ್ಷಣ ನೋಡ್ರಿ ಮ್ಯಾಗ ಮಠದೊಳಗೆ ಎಲ್ಲ ಬೆಳಕಿಂಡಿಗಳಿದ್ದು, ಬೆಳಕಿಂಡಿಯಾಗಿಂದ ನೀರಿನ ಹನಿಗಳು ತಳಗೆ ಸಿಡಿಲಾಕ ಶುರುವಾಯಿತು. ಆಗ ಮಳಪ್ಪಜ್ಜನವರು ಏನು ಮಾಡಿಬಿಟ್ರು, ಎಚ್ಚರ ಸ್ವಾಮಿಗೆ ಕರೆದು, ಎಚ್ಚರಯ್ಯ ಮತ್ತು ಮಳೆ ಭಾಳ ಜೋರು ಬರಂಗೆ ಕಾಣಿಸಲಾತತಿ, ಇನ್ನು ಬೆಳಕಿಂಡಿಯಾಗಿಂದ ನೀರೆಲ್ಲ ತಳಗೆ ಸಿಡಿತಾವಪ್ಪ, ನೀನು ಪಟ ಪಟ ಮ್ಯಾಗ ಹೋಗಿ ಬೆಳಕಿಂಡಿಗಳನ್ನೆಲ್ಲ ಮುಚ್ಚಿ ಬರೋಗು ಅಂಥೇಳಿ ಅಂದರು. ಆಗಲಿ ಗುರುವೆ ತಮ್ಮ ಅಪ್ಪಣೆಯಂತೆ ನಾನು ಮುಚ್ಚಿ ಬರ್ತೀನಿ ಅಂಥೇಳಿ ಎಚ್ಚರ ಸ್ವಾಮಿಗಳು ಏನು ಮಾಡಿರು, ಹೊರಗೆ ಬಂದು ಏನು ನುಚ್ಚಣಿಕೆ ಅಂತೇಳಿ ಕರಿತೀವಲ್ಲ ನಾವು ಏಣಿ ಅಂಥೇಳಿ ಕರಿತೇವೆ, ಆ ಏಣಿಯನ್ನು ಇಟ್ಟು ಆ ಏಣಿಯ ಮ್ಯಾಗ ಏರಿ ಮ್ಯಾಳಿಗೆ ಮ್ಯಾಗ ಹಾದರು. ಮ್ಯಾಳಿಗೆ ಮ್ಯಾಗ ಹೋಗಿ ಅವೆಲ್ಲ ಬೆಳಕಿಂಡಿಗಳು ಏನದಾವಲ್ಲ ಅವನ್ನೆಲ್ಲ ಮುಚ್ಚಲಕ್ಕೆ ಶುರು ಮಾಡ್ರು. ಎಲ್ಲ ಮುಚ್ಚಿಸಿಂದ ತಳಗಿಳಿದು ಬರಲೇ ಇಲ್ಲ ಅವರು, ಅಲ್ಲೇ ನಿಂತುಬಿಟ್ರು. ಅಲ್ಲೇ ನಿಂತರು, ಮಳೆಯರೆ ಇಷ್ಟು ಜೋರು ಬರ್ಲಿಕ್ಕತ್ತದಲ್ಲ, ಗುಡುಗು ಸಹಿತವಾದಂತಹ ಮಳೆ, ಧಾರಾಕಾರವಾದ ಮಳೆ ಬೀಳಾಕತ್ತೈತಿ. ಮ್ಯಾಗ ಮ್ಯಾಳಿಗೆ ಮ್ಯಾಗ ಎಚ್ಚರ ಸ್ವಾಮಿಗಳು ನಿಂತಾರ, ಕೆಳಗೆ ಮಳೆಪ್ಪಜ್ಜನವ್ರು ಕುಂತಾರ, ಎಲ್ಲ ಬೆಳಕಿಂಡಿಗಳೆಲ್ಲ ಮುಚ್ಚಾನ. ಎಚ್ಚರ ಸ್ವಾಮಿ ಮ್ಯಾಗಿನ ಎಲ್ಲ ಬೆಳಕಿಂಡಿಗಳನ್ನು ಮುಚ್ಚಾರ, ಒಳಗೆ ನೀರು ಸಿಡಿಯೋದು ಬಂದಾಯಿತು. ಆದರೆ ಎಚ್ಚರ ಸ್ವಾಮಿಗಳು ಇನ್ನೂ ಕೆಳಗಿಳಿದು ಬಂದೇ ಇಲ್ಲ. ಕೆಳಗಿಳಿದು ಬಂದಿಲ್ಲ, ಮಳೆಪ್ಪಜ್ಜನವರಿಗೆ ಅನುಮಾನ ಬಂತು, ಇಷ್ಟು ಜೋರು ಮಳೆ ಬರ್ಲಿಕ್ಕತ್ತೈತಿ, ಯಾಕಿನ್ನ ಇವು ಎಚ್ಚರಯ್ಯ ಕೆಳಗಿಳಿದು ಬರವಲ್ಲ.
ಏನು ಅದಂಥೇಳಿ ಹೊರಗೆ ಬಾಗಲಂತಿಗೆ ಬಂದರು. ಬಾಗಲಂತಿಗೆ ಬಂದು ಜೋರಾಗಿ ಒದರು. ಎಚ್ಚರಯ್ಯ, ಏನು ಮಾಡ್ಲಿಕ್ಕತ್ತೀವೋ ಮ್ಯಾಗಲ್ಲಿ ಜೋರಂಗೆ ಮಳೆ ಬರಾಕತ್ತೈತಿ, ಕೆಳಗಿಳದು ಬಾ ಅಂಥೇಳಿ. ಅವಾಗ ಬಡಬಡ ಎಚ್ಚರ ಸ್ವಾಮಿಗಳು ಮತ್ತೆ ಅದೇ ಏಣಿಯನ್ನು ಕೆಳಗಿಳಿದು ಒಳಗೆ ಮಠದೊಳಗೆ ಬಂದರು. ಮಠದೊಳಗೆ ಬಂದ್ರೆ ನೋಡ್ರಿ, ಒಂದು ವಿಚಿತ್ರ ಏನಾಗಿತ್ತು ಅಂತಂದರೆ, ಎಚ್ಚರ ಸ್ವಾಮಿಗಳು ಮೈಯ ಮತ್ತು ಮೈ ಮೇಗಿನ ಬಟ್ಟೆ ಒಂದು ಸ್ವಲ್ಪ ಹಸಿಯಾಗಿರಲಿಲ್ಲ, ಒದ್ದೆ ಆಗಿರಲಿಲ್ಲ. ಆವಾಗ ಮಳೆಪ್ಪಜ್ಜನವರು ಇವರನ್ನ ನೋಡಿ, ಅಲ್ಲೋ ಎಚ್ಚರಯ್ಯ, ಮ್ಯಾಗ ಧಾರಾಕಾರ ಮಳೆ ಬರಾಕತ್ತೈತಿ, ಮತ್ತೆ ನಿನ್ನ ಬಟ್ಟೆಗಳೆಲ್ಲ ಯಾಕೆ ಹಸಿನ ಆಗಿಲ್ಲಲ್ಲ, ತೊಯ್ದಿಲ್ಲ ಯಾಕೆ? ಅದೇನು ನನಗೆ ಗೊತ್ತಿಲ್ಲ ಗುರುವೇ, ಮತ್ತೆ ನಾನಂತೂ ಬೆಳಕಿಂಡಿ ಮುಚ್ಚಿ ಬರಕ್ಕೆ ಹೋಗಿದ್ನಿ, ಮತ್ತೆ ಹಿಂಗಾಗೈತಿ ಅಂತೇಳಿ. ನೀ ಮ್ಯಾಗ ಬೆಳಕಿಂಡಿ ಮುಚ್ಚಿ ಬರಕ್ಕೆ ಹೋಗಿದ್ಯೋ ಅಥವಾ ಮತ್ತೇನು ಮಾಡ್ಲಿಕ್ಕತ್ತಿದ್ಯೋ ಅಂಥೇಳಿ. ಇಲ್ಲ, ನಾ ಬೆಳಕಿಂಡಿ ಮುಚ್ಚಿ ಬಂದೇನ್ರಿ ಅಂಥೇಳಿ ಅಂದ್ರ ಎಚ್ಚರ ಸ್ವಾಮಿಗಳು. ಅಂದ್ರವ, ನೀ ಏನು ಸುಳ್ಳು ಹೇಳಂಗೆ ಕಾಣ್ತಿ ಅಂಥೇಳಿ ನೋಡ್ರಿ, ಮಳೆಪ್ಪಜ್ಜನವರು ಅದನ್ನು ನೋಡ್ಲಿಕ್ಕೆ ಹೋದರು. ಅವರು ಬಡ ಬಡ ಏಣಿಯರಿ ಮ್ಯಾಗ ಹೋಗಿ ನೋಡ್ತಾರ, ಎಲ್ಲ ಬೆಳಕಿಂಡಿಗಳ ಮುಚ್ಚಾವ. ಆದರೆ ಎಚ್ಚರ ಸ್ವಾಮಿಗಳು ಏನು ನಿಂತಿದ್ರಲ್ಲ, ಆ ನಿಂತಿದ್ದ ಭಾಗ ಮ್ಯಾಳಿಗೆ ಏನಿತ್ತು, ಮಣ್ಣಿನ ಮ್ಯಾಳಿಗೆ. ಅವಾಗೆಲ್ಲ ಆ ಮಣ್ಣಿನ ಮೇಳಿಗೆ ಏನು ಮಾಳಿಗಿತ್ತಲ್ಲ, ಒಂದು ಸ್ವಲ್ಪ ಅದು ತೊಯ್ದಿರಲಿಲ್ಲ, ಎಲ್ಲ ಒಣಾದ ಹಂಗೆ ಇತ್ತು. ಮಳೆಪ್ಪಜ್ಜನವ್ರಿಗೆ ಒಂದು ರೀತಿ ಅವ್ರಿಗೂ ಆಶ್ಚರ್ಯ ಆಯಿತು, ಏನಿದು ಎಲ್ಲ ಕಡೆ ಹಿಂಗೆ ಮಳೆ ಬರಾಕತ್ತೈತಿ, ಆದರೆ ಎಚ್ಚರ ನಿಂತ ಜಾಗ ಇದು ಹಸಿನ ಆಗಿಲ್ಲಲ್ಲ, ಇಲ್ಲಿ ಮಳೆನ ಬಿದ್ದಿಲ್ಲ, ಹೆಂಗೇನಿದು ಅಂತೇಳಿ ಕೆಳಗಿಳಿದು ಬಂದರು. ಕೆಳಗಿಳಿದು ಬಂದು ನೋಡ್ತಾರ, ಎಚ್ಚರ ಸ್ವಾಮಿನ ಮೈ ಒಂದು ಸ್ವಲ್ಪ ಹಸಿಯಾಗಿಲ್ಲ, ರಾತ್ರಿ ಆಗಿತ್ತು. ಆ ದಿವಸ ಮಲ್ಕೊಂಡ್ರು ಇಬ್ರು. ಮರುದಿವಸ ಏನ ಮಠಕ್ಕೆ ಬಂತಲ್ಲ ಜನ, ಆ ಮಠಕ್ಕೆ ಪಾಠ ಪ್ರವಚನ ಕೇಳಕ್ಕೇನು ಜನ ಬಂದಿತ್ತು, ಆ ಸಂದರ್ಭದೊಳಗೆ ಎಚ್ಚರ ಸ್ವಾಮಿಗಳನ್ನು ಮಳೆಪ್ಪಜ್ಜನವರು ಕರೆದು ಆ ಜನರ ಮುಂದನ ಒಂದು ಮಾತು ಹೇಳ್ತಾರ. ನಾನೇನು ಪವಾಡ ಪುರುಷ ಅಥವಾ ಏನು ದೈವಿ ಪುರುಷ ಅಂತೇನು ನೀವು ತಿಳ್ಕೊಂಡಿರಲ್ಲ, ನನ್ನಷ್ಟ ದೈವಿ ಪುರುಷನಾದಂತಹ ವ್ಯಕ್ತಿ ಯಾರು ಅಂತಂದರೆ ಈ ಎಚ್ಚರಯ್ಯ. ಎಚ್ಚರಯ್ಯ ಎಷ್ಟು ಅದ್ಭುತವಾದಂತಹ ವ್ಯಕ್ತಿ ಅದಾನಂದ್ರೆ, ಮಳೆಯಾಗ ಹೋಗಿ ಮ್ಯಾಗ ನಿಂತನು, ಆ ನಿಂತ ಜಾಗ ಹಸಿಯಾಗಿಲ್ಲ, ಮತ್ತು ಅವನ ಬಟ್ಟೆ ಹಸಿಯಾಗಿಲ್ಲ, ಇದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ಇವ ಸಾಮಾನ್ಯ ಮನುಷ್ಯ ಅಲ್ಲ, ಲೋಕೋದ್ಧಾರಕ್ಕಾಗಿ ಜನಿಸಿದಂತಹ ಮನುಷ್ಯ ಇದ್ದಾನ ಅಂಥೇಳಿ ಎಲ್ಲ ಜನರ ಮುಂದೆ ಮಳೆಪ್ಪಜ್ಜನವರು ಎಚ್ಚರಯ್ಯ ಸ್ವಾಮಿಗಳನ್ನು ಹೊಗಳ್ತಾರೆ, ಕೊಂಡಾಡ್ತಾರೆ. ಅದೇ ಸಂದರ್ಭದೊಳಗೆ ಹೇಳ್ತಾರವರು, ನನ್ನನ್ನು ಗುರುವಾಗಿ ಕಾಣಲಿಕ್ಕೆ ಬಂದಂತಹ ಎಚ್ಚರಯ್ಯನನ್ನು ನಾನು ಶಿಷ್ಯನನ್ನಾಗಿ ಇನ್ನೂ ಸ್ವೀಕಾರ ಮಾಡಿಲ್ಲಾಗಿದ್ದೆ. ಆದರೆ ನಿನ್ನೆ ರಾತ್ರಿ ಏನು ಘಟನೆ ನಡೀತು ಅದನ್ನು ನೋಡಿದ ಬಳಿಕ ನನಗೆ ಗೊತ್ತಾಯಿತು, ನನ್ನ ಶಿಷ್ಯ ಆಗಲಕ್ಕ ಇವ ಯೋಗ್ಯವಾದ ವ್ಯಕ್ತಿ ಅದಾನ ಅಂಥೇಳಿ. ಇವತ್ತಿನಿಂದ ನಾನು ಎಚ್ಚರಯ್ಯನನ್ನ ಶಿಷ್ಯನನ್ನಾಗಿ ಮಾಡ್ಕೊತೀನಿ ಅಂಥೇಳಿ ಅವಾಗ ಗುರುಗಳು ಏನು ಮಾಡ್ರು, ಎಚ್ಚರಯ್ಯನಿಗೆ ಆಶೀರ್ವಾದ ಮಾಡ್ರು. ಮಳೆಪ್ಪಜ್ಜನವರು ಆಶೀರ್ವಾದ ಮಾಡಿ ಮಠದೊಳಗೆ ಸ್ವಲ್ಪ ದಿವಸ ಅವನನ್ನು ಇಟ್ಕೊಂಡ್ರು. ಮಠದೊಳಗೆ ಇಟ್ಕೊಂಡೆ ಅಂತಾರ, ಎಲ್ಲ ಎಚ್ಚರಯ್ಯ ನೀನು ವರ್ಧಿ ಪುರುಷನಿದ್ದಿ, ಇನ್ನು ನನ್ನ ಸೇವೆ ಸಾಕು ನೀನು ಮಾಡಿದ್ದು, ನಿನ್ನ ಸೇವೆ ಇನ್ನೂ ಬಹಳದ, ನೀನು ಇನ್ನೂ ನನಗಿಂತ ಹೆಚ್ಚು ಸೇವೆ ಮಾಡಬೇಕಾಗಿದೆ, ಅದಕ್ಕೆ ನೀನು ಈಗಲೇ ಏನು ಮಾಡು, ಶಿರಟ್ಟಿಗೆ ಹೋಗು ಅಂಥೇಳಿ ಆಜ್ಞೆ ಮಾಡು. ಶಿರಟ್ಟಿ ಅನ್ನುವಂತಹ ಒಂದು ಊರು. ಆಜ್ಞೆ ಮಾಡಿದ ತಕ್ಷಣ ನೋಡ್ರಿ, ಗುರುವಿನ ಆಜ್ಞೆ ಅಂತೆ ನಡ್ಕೋಬೇಕಾದ್ದು ಶಿಷ್ಯನ ಕರ್ತವ್ಯ. ಅಪಾರವಾದಂತಹ ಭಕ್ತಿಯನ್ನು ಇಟ್ಟಿದ್ದ ಎಚ್ಚರಯ್ಯ ಸ್ವಾಮಿ ಗುರುಗಳ ಮ್ಯಾಗ. ಆಯ್ತಪ್ಪ ನೀನು ಹೆಂಗೆ ಅಂತಿಲ್ಲ ಹಂಗೆ ಅಂಥೇಳಿ ತಮ್ಮನನ್ನು ಕರ್ಕೊಂಡು ನೋಡ್ರಿ, ತಮ್ಮನು ಅಲ್ಲೇ ಅದಾನ ಉಳಿಯಪ್ಪಯ್ಯ, ತಮ್ಮನನ್ನು ಕರ್ಕೊಂಡು ಇಬ್ಬರೂ ಕೂಡಿ ಶಿರಹಟ್ಟಿಗೆ ಹೋಗಬೇಕು ಅಂಥೇಳಿ ಪಾದವನ್ನು ಬೆಳೆಸಿದ್ರು. ಶಿರಹಟ್ಟಿಗೆ ಹೋಗಬೇಕಾದ್ರೆ ಅಲ್ಲೇ ಇರುವಂತಹ ಮುಂದೆ ಬಾದಾಮಿಯ ಬನಶಂಕರಿಯ ದೇವಸ್ಥಾನಕ್ಕೆ ಬಂದರು. ಬಾದಾಮಿಯ ಬನಶಂಕರಿಯ ದರ್ಶನ ತಗೊಂಡು ಒಂದು ಎರಡು ದಿವಸ ಅಲ್ಲಿ ವಸ್ತಿ ಮಾಡ್ತಾರೆ. ವಸ್ತಿ ಮಾಡಿ
ಅಲ್ಲೇ ಎದುರುಗಡೆ ಇರುವಂತಹ ಆ ತೀರ್ಥದಲ್ಲಿ ಪುಷ್ಕರಣಿಯಲ್ಲಿ ಸ್ನಾನಾದಿಗಳನ್ನ ಮುಗಿಸ್ಕೊಂಡು ಸಾಕ್ಷಾತ್ ಬನಶಂಕರಿ ದೇವಿಯ ಸೇವೆಯನ್ನ ಮಾಡಿ ಅಲ್ಲಿ ಭಕ್ತರನ್ನ ಓಲೈಸಿ ಸಂತೈಸಿ ಅವರಿಗೆ ಆಶೀರ್ವಾದ ಮಾಡಿ ಅಲ್ಲಿಂದ ಅವರು ಮುಂದೆ ಎಲ್ಲಿ ಹೋಗುತ್ತಾರಂದ್ರೆ ಈ ಯಲ್ಲಮ್ಮನ ಗುಡ್ಡಕ್ಕೆ ಬರ್ತಾರೆ. ಸವದತ್ತಿಯ ಯಲ್ಲಮ್ಮನ ಗುಡ್ಡ, ಸವದತ್ತಿ ಯಲ್ಲಮ್ಮನ ಗುಡ್ಡಕ್ಕೆ ಬಂದು ಗುಡ್ಡದಲ್ಲಿರುವಂತಹ ಯಲ್ಲಮ್ಮ ತಾಯಿಯ ದರ್ಶನವನ್ನ ತಗೊಂಡ್ರು. ದರ್ಶನವನ್ನ ತಗೊಂಡು ಅನುಷ್ಠಾನಕ್ಕೆ ಆ ಪ್ರಶಸ್ತವಾದಂತಹ ಜಾಗ ನೋಡ್ರಿ, ಯಲ್ಲಮ್ಮನ ದೇವಸ್ಥಾನದ ಜಾಗ ಗುಡ್ಡಗಾಡು ಪ್ರದೇಶ. ಆಗಿನ ಸಂದರ್ಭದೊಳಗೆ ಸಾಕಷ್ಟು ಗುಡ್ಡಗಾಡು, ಈಗಿರುವಂಗ ಅಲ್ಲಿ ಏನೂ ಅನುಕೂಲ ಇಲ್ಲ ಆಗಿತ್ತು. ಕೇವಲ ಆ ತಗ್ಗಿನ ಭಾಗದೊಳಗೆ ದೇವಿಯ ಮಂದಿರ, ಸುತ್ತು ಎಲ್ಲ ಏನಪ್ಪ ಅಂದ್ರೆ ಗುಡ್ಡಗಾಡು, ಗಿಡ ಹಾವು ಇವು, ಪ್ರಕೃತಿ ಬಹಳ ಅದ್ಭುತವಾದಂತಹ ಪ್ರಕೃತಿ. ಆಗಿನ ಸಂದರ್ಭದೊಳಗೆ ನನ್ನ ಅನುಷ್ಠಾನಕ್ಕೆ ಇದು ಬಹಳ ಯೋಗ್ಯವಾದ ಸ್ಥಳ ಅಂತ ಹೇಳಿ ಅಲ್ಲಿ ಅನುಷ್ಠಾನಕ್ಕೆ ಕುಂಡುತ್ತಾರೆ. ಅನುಷ್ಠಾನ ಮಾಡುವಂತಹ ಸಂದರ್ಭದಲ್ಲಿ ಅವರೊಂದು ತೀರ್ಮಾನಕ್ಕೆ ಬರ್ತಾರೆ. ಏನು ಅಂತಂದ್ರೆ ಮೌನ ವ್ರತವನ್ನ ನಾನು ಆಚರಿಸಬೇಕು ಅಂತ ಹೇಳಿ ಸಂಪೂರ್ಣವಾಗಿ ಮೌನಿಗಳಾಗಿ ಅಲ್ಲಿ ಎಚ್ಚರಯ್ಯ ಸ್ವಾಮಿಗಳು ಯಲ್ಲಮ್ಮನ ಗುಡ್ಡದೊಳಗೆ ಅನುಷ್ಠಾನಕ್ಕೆ ಕೂಡ್ತಾರೆ. ಅನುಷ್ಠಾನಕ್ಕೆ ಬೇಕಾದಂತಹ ಸಕಲ ಸಿದ್ಧತೆ, ಪೂಜೆಗೆ ಬೇಕಾದಂತಹ ಸಿದ್ಧತೆಯನ್ನ ತಮ್ಮ ಉಳಿಯೊಪ್ಪಯ್ಯ ಮಾಡ್ತಿದ್ದ. ಎಂತಹ ಅದ್ಭುತವಾದಂತಹ ಪೂಜೆ ನೆರವೇರೋದು ಯಲ್ಲಮ್ಮನ ಗುಡ್ಡದೊಳಗ ಅಂತಂದ್ರೆ ಬಂದಂತಹ ಜನ ಏನಿದ್ರು ಸಾಕ್ಷಾತ್ ಯಲ್ಲಮ್ಮನ ದರ್ಶನವನ್ನ ತೆಗೆದುಕೊಂಡು ಅಲ್ಲಿರುವಂತಹ ಎಚ್ಚರಯ್ಯ ಸ್ವಾಮಿಗಳ ದರ್ಶನವನ್ನು ತಗೋತಿದ್ರು. ಯಾಕಂದ್ರೆ ಇವರ ಅನುಷ್ಠಾನದ ಆ ಪೂಜೆ ಎಲ್ಲರಿಗೂ ಬಹಳ ಅಂದ್ರೆ ಬಹಳ ಅಲ್ಲಿ ಇಷ್ಟ ಆಯ್ತು ಜನಕ್ಕೆ. ಅಷ್ಟು ಅದ್ಭುತವಾದಂತಹ ಪೂಜೆ ಮಾಡೋರು. ಅವರ ಪೂಜೆಯಲ್ಲಿ ಒಂದು ವಿಶೇಷತೆ ಏನಿತ್ತು ಅಂತಂದ್ರೆ ಒಂದು ದೊಡ್ಡ ಮಡಿಕೆಯಲ್ಲಿ ಮದಿರೆಯನ್ನ ಹಾಕಿಡ್ತಿದ್ರು. ಮದಿರೆ ಅಂದ್ರೆ ನಿಮಗೆ ಗೊತ್ತದ, ಆ ತೀರ್ಥವನ್ನ ಮದಿರೆಯನ್ನ ಏನ ತುಂಬಿ ಇಡ್ತಿದ್ರಲ್ಲ, ತುಂಬಿಟ್ಟು ಅದಕ್ಕೆ ಅದರ ಮ್ಯಾಗ ಒಂದು ತೆಂಗಿನಕಾಯಿಯನ್ನು ಇಡ್ತಿದ್ರು. ತೆಂಗಿನಕಾಯಿ ಇಟ್ಟು ಅದಕ್ಕೆ ಹೂ ಹಣ್ಣುಗಳಿಂದ ಅರಿಶಿನ ಕುಂಕುಮ ಹಚ್ಚಿ ಅನುಷ್ಠಾನ ಮಾಡೋರು. ಅನುಷ್ಠಾನ ಮಾಡೋರು ಸಂಪೂರ್ಣವಾದ ಪೂಜೆ ಮುಗಿದ ನಂತರ ಆ ತೀರ್ಥವನ್ನು ತಾವು ಸ್ವೀಕಾರ ಮಾಡೋರು. ಅದರ ಜೊತೆ ಅಲ್ಲಿರುವಂತಹ ಭಕ್ತರಿಗೆ ತಮ್ಮಗೆ ಅಕಡಿ ಇಕಡಿ ಆ ತೀರ್ಥವನ್ನು ಕೊಡ್ಲಿಕ್ಕೆ ಶುರು ಮಾಡಿದ್ರು. ಯಾರು ಆ ತೀರ್ಥವನ್ನ ಮದಿರೆಯನ್ನ ಸ್ವೀಕಾರ ಮಾಡ್ತಾರ ಅವರ ಎಲ್ಲ ಇಷ್ಟಾರ್ಥಗಳ ಸಿದ್ಧಿ ಆಗ್ಲಿಕ್ಕೆ ಶುರುವಾಯಿತು. ನೋಡ್ರಿ, ಈ ವಿಚಾರ ಒಬ್ಬರ ಬಾಯಿಂದ ಒಬ್ಬರ ಬಾಯಿಂದ ಹರಡ್ಲಿಕ್ಕೆ ಎಷ್ಟೊತ್ತು ಸಮಯ ಬೇಕ್ರಿ? ಯಾವುದೋ ಒಂದು ಊರಾಗ ಸಣ್ಣ ಘಟನೆ ನಡೆದಿರ್ತೈತಿ, ಅದ ಇಡೀ ಊರು ತುಂಬಾ ತಾಸಿನೊಳಗೆ ಹಬ್ಬಿ ಬಿಡ್ತೈತಿ. ಅಂಥದ್ರೊಳಗೆ ಸಿದ್ಧಿ ಪುರುಷನಿಂದ ಇಂಥ ಕೆಲಸ ನಡೆದೈತಿ ಅಂತಂದ್ರೆ ಈ ವಿಚಾರ ಮುಟ್ಲಿಕ್ಕೆ ತಡ ಆಗ್ತದೇನು? ಒಂದು ಸ್ವಲ್ಪ ತಡ ಆಗಲಿಲ್ಲ. ದಿನದಿಂದ ದಿನಕ್ಕೆ ಯಲ್ಲಮ್ಮನ ಗುಡ್ಡದಲ್ಲಿರುವಂತಹ ಇಂತಹ ಒಬ್ಬ ಸಾಧು ಬಂದಾರ, ಅವರು ಮದಿರೆಯನ್ನ ಕೊಡ್ತಾರ, ತೀರ್ಥವನ್ನ ಕೊಡ್ತಾರ, ಅದನ್ನ ಸ್ವೀಕಾರ ಮಾಡಿದವರು ಎಲ್ಲ ಕಷ್ಟಗಳಿಂದ ಮುಕ್ತರಾಗ್ತಾರ ಅಂಥೇಳಿ ವಿಚಾರ ಎಲ್ಲ ಕಡೆ ಹಬ್ಬಿತು. ಜನರ ಬರುವಿಕೆ ಹೆಚ್ಚಾಯಿತು. ಈ ವಿಚಾರ ನೋಡ್ರಿ, ಎಲ್ಲಿಂದ ಎಲ್ಲಿ ತನಕ ಹೋಯ್ತಂದ್ರೆ ಉತ್ತರ ಕರ್ನಾಟಕದೊಳಗೆ ಇಲ್ಲಿ ನಡೆಯುವಂತಹ ತೀರ್ಥ ಪ್ರಸಾದಗಳು ಕರ್ನಾಟಕದ ದಕ್ಷಿಣ ತುದಿ ಮೈಸೂರಿನ ದೊರೆಗಳವರೆಗೂ ಈ ತೀರ್ಥ ಪ್ರಸಾದಗಳು ಹೋಗುತ್ತಿತ್ತು. ಅದು ನೋಡ್ರಿ ಎಷ್ಟು ವಿಚಿತ್ರ ನೋಡ್ರಿ. ಇದನ್ನ ಇಂತಹ ತೀರ್ಥ ಪ್ರಸಾದಗಳು ಹೋಗುವಂತಹ ಎಲ್ಲ ವ್ಯವಸ್ಥೆಯನ್ನ ತಮ್ಮ ಉಳಿಯೊಪ್ಪಯ್ಯ ಮಾಡ್ತಿದ್ದ. ಹೀಗಿದ್ದಾಗ ಅಲ್ಲಿ ಒಂದು ವಿಚಿತ್ರ ಏನಪ್ಪ ಅಂತಂದ್ರೆ ಆಗಿನ ಸಂದರ್ಭದೊಳಗೆ ಆ ನರಗುಂದದೊಳಗೆ ಒಬ್ಬ ಪ್ರಖ್ಯಾತನಾದಂತಹ ಒಬ್ಬ ಮನುಷ್ಯ ಇದ್ದ ನರಗುಂದದೊಳಗೆ. ಆ ಸಂಸ್ಥಾನವನ್ನ ನರಗುಂದದ ಸಂಸ್ಥಾನವನ್ನ ಆಳುವಂತಹ ಒಬ್ಬ ಸಂಸ್ಥಾನಿಕ, ಅವರ ಹೆಸರು ಏನು ಅಂತಂದ್ರೆ ಬಾಬಾ ಸಾಹೇಬ್. ನರಗುಂದದ ಉಸ್ತುವಾರಿ ಎಲ್ಲ ಬಾಬಾ ಸಾಹೇಬರ ಹತ್ತಿರ ಇತ್ತು. ಅವರಿಗೂ ಕೂಡ ಈ ಯಲ್ಲಮ್ಮನ ಗುಡ್ಡದಲ್ಲಿ ಈ ರೀತಿ ನಡೀತಾ ಇದೆ ಅನ್ನುವಂತಹ ವಿಚಾರ ಆ ಬಾಬಾ ಸಾಹೇಬನ ಕಿವಿಯೊಳಗೆ ಮುಟ್ಟಿತ್ತು. ನಾನು ಯಾವಾಗ ಆ ಮಹಾಪುರುಷನನ್ನ ನೋಡ್ತೀನಿ
ಅವನ ದರ್ಶನವನ್ನ ಯಾವಾಗ ತೋಗುತ್ತೀನಿ ಅಂತ ಹೇಳಿ ತುದಿಗಾಲ ಮ್ಯಾಗ ನಿಂತದ್ದ ಬಾಬಾ ಸಾಹೇಬ. ಅದರ ಜೊತೆ ನೋಡ್ರಿ, ಬಹಳ ಅವನು ಶ್ರೀಮಂತ ವ್ಯಕ್ತಿ ಆಗಿದ್ದ. ಅದರ ಸಲುವಾಗಿ ಸುಮ್ಮನೆ ಏನಪ್ಪಾ ಅಂತಂದ್ರೆ ಹೋಗಿ ಆ ವ್ಯಕ್ತಿಯ ದರ್ಶನವನ್ನ ಮಾಡಬಾರದು. ಅದರ ಜೊತೆ ಅಲ್ಲಿರುವಂತಹ ಏನು ಭಕ್ತಾದಿಗಳು ಬರ್ತಾರ ಅವರಿಗೆಲ್ಲ ನಾವು ಊಟದ ವ್ಯವಸ್ಥೆ ಮಾಡಬೇಕು. ಬಂದಂಥ ಭಕ್ತಾದಿಗಳ ಊಟ ಎಲ್ಲ ಮಾಡ್ಕೊಂಡು ಹೋದ್ರಂದ್ರೆ ಅದು ಒಂದು ರೀತಿಯ ಪುಣ್ಯ. ಇದನ್ನು ಮಾಡಿ ನಾ ಗುರುವಿನ ದರ್ಶನ ತಗೋಬೇಕು ಅಂಥೇಳಿ ವಿಚಾರ ಮಾಡಿದ ನರಗುಂದದ ಸಂಸ್ಥಾನಿಕ ಬಾಬಾ ಸಾಹೇಬ್. ಅದೇ ರೀತಿ ಈ ಎಲ್ಲ ಲಕ್ಷಗಟ್ಟಲೆ ಜನಕ್ಕೆ ಊಟ ಮಾಡಿಸ್ಬೇಕು ಅಂಥೇಳಿ ಅವನು ವಿಚಾರ ನೋಡ್ರಿ. ಆಗಿನ ಸಂದರ್ಭದೊಳಗೆ ಎಲ್ಲ ಪದಾರ್ಥಗಳನ್ನು ಒಗ್ಗೂಡಿಸ್ಲಾಕತ್ತ, ರಾಶಿ ರಾಶಿ ಚೀಲಗಟ್ಟಲೆ ಅಕ್ಕಿ ತಂದ, ಕಾಯಿಪಲ್ಯಗಳನ್ನು ತಂದ, ಮಸಾಲೆ ಪದಾರ್ಥಗಳನ್ನು ಜೋಡಿಸ್ಲಿಕ್ಕೆ ಶುರು ಮಾಡಿದ. ಉಪ್ಪು, ಖಾರ, ಆದು ಇದು, ಬೆಲ್ಲ, ಸಕ್ಕರೆ ಏನು ಬೇಕಂತ ಅದನ್ನೆಲ್ಲ ತರ್ಲಿಕ್ಕತ್ತ. ಊಟಕ್ಕೆ ಏನೇನು ತಯಾರಿ ಬೇಕು ಎಲ್ಲ. ಲಕ್ಷಗಟ್ಟಲೆ ಉಣಿಸೋದಂದ್ರೆ ಏನು ಸಾಮಾನ್ಯ ಅದ ಏನ್ರಿ ಅದು? ಆ ಎಲ್ಲ ಜನಕ್ಕೆ, ಸುತ್ತುವಾರಿಗಿನ ಜನಕ್ಕೆ ಎಲ್ಲ ಕಾರ್ಡ್ಗಳನ್ನು ಆಗಿನ ಸಂದರ್ಭದೊಳಗೆ ನೋಡ್ರಿ, ಹಸ್ತಪ್ರತಿಗಳಂತ ಏನಿರ್ತಿದ್ದು ಅವುಗಳನ್ನು ಛಾಪಿಸಿ ಹಸ್ತಪ್ರತಿಗಳನ್ನು ಊರೂರೂರು ಎಲ್ಲ ಹಂಚಲಿಕ್ಕೆ ಶುರು ಮಾಡ್ರು. ನರಗುಂದ, ನವಲುಗುಂದ, ಆ ಕಡೆ ಸವದತ್ತಿ, ಎಲ್ಲ ಸುತ್ತುವಾರಿಗಿನ ಭಾಗಗಳು ಎಲ್ಲ ಭಾಗಕ್ಕೆ, ಧಾರವಾಡ ಆ ಕಡೆ ಈ ಕಡೆ ಎಲ್ಲ ಭಾಗಕ್ಕೆ ಎಲ್ಲ ಹಸ್ತಪ್ರತಿಗಳ ಸಂಚಾರ ಆಯಿತು. ಓಹೋ, ಸವದತ್ತಿಯೊಳಗೆ ಬಹಳ ಮಹಾಪುರುಷ ಬಂದಾರಂತ, ಅವರ ದರ್ಶನಕ್ಕಾಗಿ ನರಗುಂದದ ಸಂಸ್ಥಾನಕ್ಕೆ ಬರೋರಿದ್ದವರು ಊಟದ ವ್ಯವಸ್ಥೆ ಇಟ್ಟರು, ಎಲ್ಲರೂ ಬರ್ರಿ ಅಂಥೇಳಿ ಆಮಂತ್ರಣ ಬಂದದ ಅಂಥೇಳಿ ಬಂಡಿಗಳನ್ನು ಮಾಡಿಕೊಂಡು ಮಾಡಿಕೊಂಡು ಎಲ್ಲ ಕಡೆಯಿಂದ ಜನ ಸಾಗರೋಪಾದಿಯಲ್ಲಿ ಬಂತು. ಲಕ್ಷಗಟ್ಟಲೆ ಜನಕ್ಕೆ ಊಟ ಮಾಡಿಸ್ಬೇಕಾಗಿದೆ, ಅದರದೆಲ್ಲ ತಯಾರಿ ಸವದತ್ತಿಯೊಳಗೆ ನಡಿಲಿಕ್ಕೆ ಶುರು ಆಯಿತು. ಎಲ್ಲ ಮಣ ಆ ಕ್ಷೇತ್ರದೊಳಗೆ ನಡಿಲಿಕ್ಕೆ ಶುರು ಆಯಿತು. ದೊಡ್ಡ ದೊಡ್ಡ ಏನಪ್ಪ ಅಂತಂದ್ರೆ ಪಾತ್ರೆ ಪಗಡೆಗಳು ಬಂದು, ಗಂಗಾಳ ಅಂತೇಳಿ ಆಗಿನ ಸಂದರ್ಭದೊಳಗಿದ್ದು ಗಂಗಾಳ ಅಂತೇಳಿ ಒಂದು ಗಂಗಾಳದ ಹುಗ್ಗಿ ಮಾಡ್ರೆ ಸಾವಿರಾರು ಜನ ಉಣ್ತಿದ್ರು. ಅಂತಹ ಗಂಗಾಳಗಳಲ್ಲಿ ಹುಗ್ಗಿ, ಅನ್ನ, ಸಾರ, ಪಲ್ಲೆ, ಸಂಡಿಗೆಗಳು ಏನು ಬೇಕೆಲ್ಲ ತಯಾರಿ, ಮುಷ್ಟಾನ್ನ ಭೋಜನದ ರೀತಿ ತಯಾರಿ ನಡ್ಲಿಕ್ಕೆ ಶುರು ಆಯಿತು. ಒಂದು ಪಂಕ್ತಿಗೆ ಅಂದ್ರೆ ಒಂದು ಸರ ಊಟಕ್ಕೆ 20,000 ಜನ ಊಟಕ್ಕೆ ಉಣ್ತಿದ್ರಂತ. ಹಿಂಗ ಮಧ್ಯಾಹ್ನದಲ್ಲಿ ಶುರುವಾದಂತಹ ಊಟ 5 ಪಂಕ್ತಿಗಳು ಆಗಲಿಕ್ಕೆ ಸಾಯಂಕಾಲದವರೆಗೂ ಬಂತು. 5 ಪಂಕ್ತಿ 20,000 ಒಂದು ಲಕ್ಷಗಟ್ಟಲೆ ಜನ ಊಟ ಆಯಿತು. ಸಾಯಂಕಾಲ ರಾತ್ರಿ ಸಮಯ ಬಂತು. ಇನ್ನೇನು ಅವರು ಅಡಿಗೆ ಮಾಡೋರು ಮತ್ತು ಅಲ್ಲಿ ಇರುವಂತಹ ಪ್ರದೇಶದ ಜನರಿಗೆ ಒಂದು 5,000 ಜನಕ್ಕೆ ಆಗುವಷ್ಟು ಅಡಿಗೆ ಉಳಿದಿತ್ತು. ಇನ್ನೇನು 5,000 ಜನ ಆಗಷ್ಟ ಉಣಷ್ಟ ಅಡಿಗೆ ಐತಿ, ಮತ್ತೆ ಇಲ್ಲಿ ಇಷ್ಟ ಜನ ಐತಿ, ಎಲ್ಲ ಚಲೋ ಆಯ್ತು ಬಿಡು ಅಂದಂಗ ಬಾಬಾ ಸಾಹೇಬನು ನಿಶ್ಚಿಂತೆಯಿಂದ ಇದ್ದ. ಆದ್ರೆ ಏಕಾಏಕಿ ಏನಾಯ್ತು ಏನೋ ಗೊತ್ತಿಲ್ಲ, 10,000 ಜನ ಸೇರಿದ್ರಲ್ಲಿ ಒಮ್ಮೆ ರಾತ್ರಿ ಅಡಿಗೆರೆ ಉಳ್ದೈತಿ ಅಷ್ಟ್ರಿ, 5,000 ಜನ ಉಣ್ಣುವಷ್ಟು. ಆದ್ರೆ ಜನ ಸೇರ್ಯಾರ 10,000. ಅವಾಗ ಇನ್ನ ಅಡಿಗೆಯನ್ನ ಹೊಂದಿಸಬೇಕು ಅಂತಂದ್ರೆ ಅದು ಅಸಾಧ್ಯವಾದ ಮಾತು. ಯಾಕಂದ್ರೆ ಗುಡ್ಡಗಾಡ ಪ್ರದೇಶದೊಳಗೆ ಎಲ್ಲ ತಂದಂತ ಸಾಮಗ್ರಿಗಳು ಖಾಲಿಯಾಗಿಬಿಟ್ಟಾವ. ಇನ್ನು ಹೋಗಿ ತರಬೇಕು ಯಾವಾಗ, ಅಡಿಗೆ ಮಾಡಬೇಕು ಯಾವಾಗ? ಅಡಿಗೆ ಮಾತ್ರ 5,000 ಜನಕ್ಕೆ ಉಣಷ್ಟು ಉಳಿದ್ಬಿಟ್ಟಿದೆ. ಆ ಸಂದರ್ಭದೊಳಗೆ ಬಾಬಾ ಸಾಹೇಬ ಏನು ಮಾಡಿದ ಅಂತಂದ್ರೆ, ಅಲ್ಲೇ ಇರುವಂತಹ ಅನುಷ್ಠಾನಕ್ಕೆ ಕುಳಿತಂತಹ ಎಚ್ಚರ ಸ್ವಾಮಿಗಳ ಹತ್ರ ಬಂದ. ಎಚ್ಚರ ಸ್ವಾಮಿಗಳ ಹತ್ರ ಬಂದು, ಗುರುವೇ, ನಿನ್ನ ದರ್ಶನ ತಗೋಬೇಕಂತೇಳಿ ನಾನು ಅಲ್ಲಿಂದ ಬಂದಿದ್ದೆ, ಆದರೆ ಜನರೆಲ್ಲ ಉಂಡು ಸಂತುಷ್ಟರಾದ ಬಳಿಕ ನಿನ್ನ ದಯೆಯನ್ನು ನಾನು ತಗೋಬೇಕು, ನಿನ್ನಿಂದ ವರವನ್ನು ಪಡ್ಕೋಬೇಕು, ಆ ಪುಣ್ಯ ಸಿಗಬೇಕು ಅಂತೇಳಿ ಬಯಸಿದ್ದೆ. ಆದರೆ ಎಲ್ಲರೂ ಉಂಡಾರ, ಇನ್ನು 10,000 ಜನ ಉಳ್ದಾರ, ಅಡಿಗೆರೆ 5,000 ಜನಕ್ಕೆ ಆಗಷ್ಟು ಐತಿ, ಇನ್ನು ನನ್ನ ಕೈಲಿ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ, ಹೋಗಿ ತರ್ಲಾಕ ಸಮಯ ಇಲ್ಲ, ತರುವಂತಹ ಆ ಸನ್ನಿವೇಶನೂ ಅಲ್ಲಿ ಆಗುವುದಿಲ್ಲ. ಯಾಕಂದ್ರೆ ಎಲ್ಲೆಲ್ಲಿಂದ ತೊಗೊಂಡ್ಬರ್ಬೇಕದನ್ನು,
ಗುಡ್ಡಗಾಡ ಪ್ರದೇಶದೊಳಗೆ ಎಲ್ಲಮ್ಮನ ದೇವಸ್ಥಾನಕ್ಕೆ ತಗೊಂಡು ಬರಬೇಕು. ಇನ್ನು ರಾತ್ರಿ ಹೋಗಿ ತರೋರು ಯಾರು, ಮಾಡೋರು ಯಾರು? ಅಲ್ಲಿವರೆಗೆ ಈ ಜನ ಕಾಯ್ಕೊಂತ ಕುಂಡಬೇಕಲ್ಲ. ಇನ್ನು ನನ್ನ ಕೈಲಿ ಆಗೋದಿಲ್ಲಪ್ಪ ಗುರುವೇ, ಇದಕ್ಕೆ ನೀನೇ ದಾರಿ ತೋರಿಸುವ ತಂದಾಗ ಎಚ್ಚರ ಸ್ವಾಮಿಗಳು. ಅವಾಗ ನೋಡ್ರಿ ಆ ಪಾಕ ಏನು ನಡೆಯುವಂಥ ಸ್ಥಳ ಇತ್ತು, ಅಡಿಗೆ ಮಾಡುವಂಥ ಸ್ಥಳ. ಆ ಸ್ಥಳಕ್ಕೆ ತಮ್ಮನನ್ನು ಕರ್ಕೊಂಡು ಬಂದರು. ತಮ್ಮನನ್ನು ಕರ್ಕೊಂಡು ಬಂದು ಕೆಲವೊಂದಿಷ್ಟು ಕೈಯೊಳಗೆ ಹೂವಿನ ದಳಗಳನ್ನು ಇಟ್ಕೊಂಡು ಬಂದಿದ್ರು. ಆ ಏನು ಮದಿರೆಯ ಗಡಿಗೆ ಇತ್ತು ಅದನ್ನು ತಮ್ಮ ಹಿಡ್ಕೊಂಡು ಬಂದಿದ್ದ. ಆ ಪಾಕ ನಡೆಯುವಂಥ ಪ್ರದೇಶದೊಳಗೆ ಏನು ಅಡಿಗೆ ಉಳಿದಿತ್ತಲ್ಲ ಅದರ ಮ್ಯಾಗೆಲ್ಲ ಮಂತ್ರಗಳನ್ನು ಉಚ್ಚಾರ ಮಾಡಿ ತಮ್ಮ ಕೈಯೊಳಗಿರುವಂತಹ ಎಲ್ಲ ಹೂವಿನ ದಳಗಳನ್ನು ಅದರ ಮ್ಯಾಗ ಪ್ರೋಕ್ಷಣೆ ಮಾಡಿದರು, ಸಿಂಪಡಿಸಿದರು, ಹಾಕಿದರು. ಮದಿರೆ ಏನು ಇತ್ತಲ್ಲ ಆ ಪಾತ್ರೆಯೊಳಗೆ ಅದನ್ನೂ ಸ್ವಲ್ಪ ಹೂವಿನಿಂದ ಅದನ್ನು ಅದ್ದಿ ಅದರ ಮ್ಯಾಗ ಪ್ರೋಕ್ಷಣೆ ಮಾಡಿದ್ರು. ಯಾವಾಗ ಪ್ರೋಕ್ಷಣೆ ಆಯಿತು ಹೇಳಿದ್ರು, ಆಯಿತು ಇನ್ನು ನಿಶ್ಚಿಂತೆಯಾಗಿ ನೀ ಏನು ಮಾಡು, ಊಟಕ್ಕೆ ಕೂಡಿಸ್ಬಿಡು, ಮುಂದಿನದಂದೆಲ್ಲ ನಾ ನೋಡ್ಕೊಂತೀನಿ, ಏನು ಕಾಳಜಿ ಮಾಡಕ್ಕೆ ಹೋಗ್ಬೇಡ ಅಂಥೇಳಿ ಊಟಕ್ಕೆ ಕೂಡಿಸ್ಬಿಟ್ರು. 10,000 ಜನ ಊಟಕ್ಕೆ ಕುಂತಿದ್ರಿ. 10,000 ಜನ ಊಟಕ್ಕೆ ಕುಂತು ಎಲ್ಲ ಏನು ಸೇವಕರಿದ್ರು ಕರಸೇವಕರು ಓಡಾಡಿ 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 ಎಲ್ಲ ಊಟಕ್ಕೆ ಬಡಿಸ್ಲಿಕ್ಕೆ ಶುರು ಮಾಡಿದ್ರು. 10,000 ಜನ ಊಟ ಮಾಡಿದ್ರಿ. ಆದರೆ ಏನ ಈ ಪಾಕಶಾಲೆ ಏನಿತ್ತು, ಪಾಕ ಅಂದ್ರೆ ಅಡಿಗೆ ಮಾಡುವಂತಹ ಸ್ಥಳದಲ್ಲಿ ಏನು ಅಡಿಗಿತ್ತು ಇದು ಎಷ್ಟಿತ್ತಲ್ಲ ಅಷ್ಟೇ ಉಳಿದಿತ್ತು. 10,000 ಜನ ಉಂಡ್ರು ಅಡಿಗೆ ಯಾವುದು ಖಾಲಿಯಾಗಿಲ್ಲಾಗಿತ್ತು. ನಿಶ್ಚಿಂತೆಯಿಂದ 10,000 ಜನ ಉಂಡು ಎಚ್ಚರ ಸ್ವಾಮಿಗಳ ದರ್ಶನವನ್ನ ಮಾಡ್ಕೊಂಡು ಮಾಡ್ಕೊಂಡು ಎಲ್ಲಮ್ಮನ ದರ್ಶನವನ್ನ ಮಾಡಿಕೊಂಡು ರಾತ್ರಿ ಬಂಡಿಯನ್ನ ಹುಡ್ಕೊಂಡು ತಮ್ಮ ಊರ ಕಡೆ ಹೋಗ್ಲಿಕ್ಕೆ ಶುರು ಮಾಡಿದ್ರು. ಬಾಬಾ ಸಾಹೇಬ ಬಂದು ಅದನ್ನು ನೋಡಿದ. ಇನ್ನೂ 5,000 ಜನ ಉಣ್ಣುವಷ್ಟು ಅಡಿಗೆ ಹೆಂಗಿತ್ತಲ್ಲ ಅದು ಹಂಗೆ ಅದ. ಎಂತಹ ಲೀಲೆ! ಎಚ್ಚರ ಸ್ವಾಮಿಗಳ ಪಾದ ಮ್ಯಾಗೆ ಬಿದ್ದ, ಗುರುವೇ ನಿನ್ನ ಲೀಲೆಯನ್ನ ವರ್ಣಿಸಲಸದಳವು ವರ್ಣಿಸಲು ಸಾಧ್ಯವಿಲ್ಲ, ಎಂತಹ ಅದ್ಭುತವಾದ ಶಕ್ತಿ ನಿನ್ನದು ಅಂಥೇಳಿ ಎಚ್ಚರ ಸ್ವಾಮಿಗಳ ಪಾದ ಮ್ಯಾಗ ಎರಿಬಿಟ್ಟು. ಇಂತಹ ಅದ್ಭುತವಾದಂತಹ ಲೀಲೆಗಳನ್ನು ಸಾಕಷ್ಟು ಎಚ್ಚರ ಸ್ವಾಮಿಗಳು ತಮ್ಮ ಜೀವಿತಾವಧಿಯವರೆಗೆ ಮಾಡುವುದಷ್ಟೇ ಅಲ್ಲದೆ ಈಗಲೂ ಕೂಡ ಜಾಗೃತ ಸ್ವರೂಪದಲ್ಲಿ ಹೊಳೆ ಆಲೂರಿನಲ್ಲಿ ಬಂದಂತಹ ಆ ಜನರ ಕಷ್ಟ ನಷ್ಟಗಳಿಗೆ ಅವರು ಸ್ಪಂದಿಸ್ತಾ ಇದ್ದಾರೆ. ಅಲ್ಲಿ ಹೋಗಿ ಭಕ್ತಿಯಿಂದ ನೀವು ಬೇಡಿದ್ದ ಆದರೆ ಏನು ಬೇಕಾದರೂ ಸಿದ್ಧಿ ಆಗತೈತಿ. ಅಂತಹ ಸಿದ್ಧಿ ಕ್ಷೇತ್ರ ಯಾವುದು ಅಂತಂದ್ರೆ ಹೊಳೆಯಾಲೂರಿನ ಎಚ್ಚರ ಸ್ವಾಮಿ ದೇವಸ್ಥಾನ. ಅಲ್ಲಿಂದ ಆ ಪವಾಡ ಏನು ಮಾಡ್ತಾರ, ಅಲ್ಲಿಂದ ಒಂದೆರಡು ದಿವಸ ಅಲ್ಲೇ ನಿಂತು ಎಷ್ಟು ಸಾಧ್ಯ ಐತೋ ಅಷ್ಟು ಅನುಷ್ಠಾನವನ್ನು ಮಾಡಿ ಸಿದ್ಧಿಯನ್ನು ಮಾಡಿಕೊಂಡು ಅಲ್ಲಿಂದ ಅವರು ಶಿರಟ್ಟಿಗೆ ಪಾದವನ್ನು ಬೆಳೆಸ್ತಾರೆ. ಶಿರಟ್ಟಿಗೆ ಹೋದ ನಂತರ ಅಲ್ಲಿ ಮುಂದೆ ಏನಾಯಿತು, ಅವರ ಮುಂದಿನ ಪ್ರಯಾಣ ಹೆಂಗಿತ್ತು, ಅವರ ಲೀಲೆ ಮತ್ತು ಪವಾಡ ಏನಾಯಿತು ಅನ್ನುವಂತಹ ವಿಚಾರವನ್ನು ಮತ್ತೆ ನಾನು ಮುಂದಿನ ಭಾಗದಲ್ಲಿ ತಮ್ಮ ಮುಂದೆ ವ್ಯಕ್ತಪಡಿಸ್ತೇನೆ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು. ನಮಸ್ಕಾರ.